ನೀಡ್ಸ್ ಆಫ್ ಪಬ್ಲಿಕ್ ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ಅಲ್ಲಿ 4 ಬೆಸ್ಟ್ ಮೊಬೈಲ್ ಫೋನ್ ಟ್ರಿಕ್ಸ್ ಗಳ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ನೀವು ಪ್ರತಿದಿನ ನಿಮ್ಮ ಮೊಬೈಲ್ ಅನ್ನು ಯೂಸ್ ಮಾಡುವಾಗ ಖಂಡಿತವಾಗಲೂ ಒಂದು 4 ಟ್ರಿಕ್ಸ್ ಗಳು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳಬಹುದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆಮೇಲೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ओके फर्स्ट ट्रिक्स बगे नोडोण नीवु प्रतिदिन निम्म मोबाइल फोन अल्लि ओंदु फोटोस गळन्न क्लिक माड्ता इर्तीरा आ ओंदु फोटो ओंदु बैकग्राउंड अन्नु नीवु ब्लर माडबेकु अंतंद्रे अथवा आ ओंदु फोटो ओंदु बैकग्राउंड अन्नु चेंज माडबेकागित्तु अंतंद्रे तुम्बा सर्कस अन्नु माड्ता इर्तीरा फोटोशाप नल्लि होगिबिट्टु अदन्न नीवु बैकग्राउंड रिमूव माडोके ट्राई माड्ता इर्तीरा बेरे बेरे अप्लिकेशन्स गळन्न हाकोंडु निम्म ओंदु फोटोद ओंदु बैकग्राउंड अन्नु चेंज माडोके नोड्ता इर्तीरा अथवा रिमूव माडोके नोड्ता इर्तीरा सो अदर बदलागि ओंदु सिंपल वे मूलक निम्म ओंदु फोटोद बैकग्राउंड अन्नु नीवु चेंज माडबहुदु अथवा ब्लर कूड माडबहुदु सो हेगे अंत नोडोदाद्रे निम्म मोबाइल फोन ओंदु क्रोम ब्राउज़र अन्नु ओपन माडिद नंतर hide.busy ಅಂತ ಒಂದು ವೆಬ್ಸೈಟ್ ಅನ್ನು ನೀವು ಓಪನ್ ಮಾಡಬೇಕಾಗುತ್ತೆ ಸೋ ಜಸ್ಟ್ ಇಲ್ಲಿ ಬ್ರೌಸರ್ ಅಲ್ಲಿ hide.busy ಅಂತ ಟೈಪ್ ಮಾಡಿ ಸೋ ಈ ಒಂದು ವೆಬ್ಸೈಟ್ ಇಲ್ಲಿ ನಿಮಗೆ ಓಪನ್ ಆಗುತ್ತೆ ಸೋ ಇಲ್ಲಿ ನಿಮ್ಮ ಒಂದು ಫೋಟೋವನ್ನು ನೀವು ಅಪ್ಲೋಡ್ ಮಾಡುವ ಮೂಲಕ ಸೋ ಈ ಒಂದು ಫೋಟೋದ ಒಂದು ಬ್ಯಾಕ್ಗ್ರೌಂಡ್ ಅನ್ನು ನೀವು ರಿಮೂವ್ ಮಾಡಬಹುದು ಅಥವಾ ಬ್ಲರ್ ಕೂಡ ಮಾಡಬಹುದು ಒಂದು ಸಿಂಪಲ್ ವೇ ಮೂಲಕ ಇದನ್ನ ನೀವು ಮಾಡ್ಕೊಳ್ಳಬಹುದು ಜೊತೆಗೆ ನೀವು ಡೌನ್ಲೋಡ್ ಮಾಡಿದ ಫೋಟೋ HD ಕ್ವಾಲಿಟಿನಲ್ಲಿ ಇರುತ್ತೆ ಸೋ ಯಾವುದೇ ರೀತಿ ಒಂದು ಕ್ವಾಲಿಟಿ ಕಾಂಪ್ರಮೈಸ್ ಸಹಿತ ಇಲ್ಲಿ ಆಗಲ್ಲ ನೀವು ಯಾವ ಒಂದು ಕ್ವಾಲಿಟಿನಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಿರ್ತೀರಲ್ಲ ಸೋ ಅದೇ ಒಂದು ಸೇಮ್ ಕ್ವಾಲಿಟಿ ಒಂದು ಫೋಟೋ ನೀವು ಸಹಿತ ಡೌನ್ಲೋಡ್ ಕೂಡ ಮಾಡ್ಕೊಂಡು ಯೂಸ್ ಮಾಡಬಹುದು ओके ನಾನು ನೆಕ್ಸ್ಟ್ ಒಂದು ಬೆಸ್ಟ್ ಆದ ಒಂದು WhatsApp ಟ್ರಿಕ್ಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಸೋ ಅದಕ್ಕಿಂತ ಮೊದಲು ನಿಮಗೆ ಏನಾದರೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಇಂಟರೆಸ್ಟ್ ಇತ್ತು ಅಂತಂದ್ರೆ ಅಥವಾ ಹೊಸಬರಾಗಿದ್ದೀರಾ ಅಂತಂದ್ರೆ ಲಾಭ ನಷ್ಟದ ಬಗ್ಗೆ ನಾವು ಖಂಡಿತವಾಗ್ಲೂ ವಿಚಾರ ಮಾಡಬೇಕಾಗುತ್ತೆ ಸೋ ಹಾಗಾಗಿ ಒಬ್ಬ ಮಾರ್ಗದರ್ಶಕರನ್ನು ಇಟ್ಟುಕೊಳ್ಳೋದು ತುಂಬಾ ಉತ್ತಮ ಅಂತ ಹೇಳಬಹುದು ಇಲ್ಲಿ ನೀವು ಹಣವನ್ನ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ನಿಮಗೆ ಒಂದು ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ ಸೋ ಈ ಒಂದು ಡಿಮ್ಯಾಟ್ ಅಕೌಂಟ್ ಅನ್ನು ಮೋತಿಲಾಲ್ ಓಸ್ವಾಲ್ ಕಡೆಯಿಂದ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಮಾಡಿ ಕೊಡ್ತಾ ಇದ್ದಾರೆ ಕಳೆದ 30 ವರ್ಷಗಳಿಂದ ತುಂಬಾ ಎಕ್ಸ್‌ಪೀರಿಯನ್ಸ್ ಇರುವಂತದ್ದು ಈ ಒಂದು ಫೀಲ್ಡ್ ನಲ್ಲಿ ಇವರಿಗೆ ಆಮೇಲೆ ಒಂದು 12 ಲಕ್ಷ ಗ್ರಾಹಕರನ್ನ ಇವರು ಹೊಂದಿರುವಂತದ್ದು ಟ್ರಸ್ಟೆಡ್ ಬ್ರಾಂಡ್ ಅಂತ ಹೇಳಬಹುದು ಇಂಡಿಯಾದಲ್ಲಿ ಇಂಟರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದ್ರೆ ಇಲ್ಲಿ ಜೀರೋ ಅಕೌಂಟ್ ಮೇಂಟೆನೆನ್ಸ್ ಇರುತ್ತೆ ನಿಮ್ಮ ಒಂದು ಅಕೌಂಟ್ ಅನ್ನು ಓಪನ್ ಮಾಡಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಇದ್ರೆ ಸಾಕು ಒಬ್ಬ ಇಂಡಿವಿಜುವಲ್ ಅಡ್ವೈಸರ್ ನ ಇವರು ನಿಮಗೆ ಕೊಡ್ತಾರೆ ಯಾವ ಟೈಮ್ ನಲ್ಲಿ ಒಂದು ಸ್ಟಾಕ್ಸ್ ಅನ್ನು ಸೇಲ್ ಮಾಡಬೇಕು ಬೈ ಮಾಡಬೇಕು ಅನ್ನೋ ಒಂದು ಸಂಪೂರ್ಣವಾದ ಒಂದು ಮಾಹಿತಿ ನಿಮಗೆ ಕೊಡ್ತಾ ಇರ್ತಾರೆ ಆಮೇಲೆ ನಿಮಗೆ ಇವರ ಮೊಬೈಲ್ ಆಪ್ ಮೂಲಕ ರಿಯಲ್ ಟೈಮ್ ಸ್ಟಾಕ್ ರೆಕಮೆಂಡೇಶನ್ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ ಇವರ ಹತ್ರ ನೀವೇನಾದ್ರೂ ಅಕೌಂಟ್ ಅನ್ನು ಓಪನ್ ಮಾಡಿದ್ರಿ ಅಂತಂದ್ರೆ 3000 ರೂಪಾಯಿ ನಿಮಗೆ ಡಿಸ್ಕೌಂಟ್ ಕೂಪನ್ಸ್ ಮೇಲೆ ಸಿಗ್ತಾ ಇರುವಂತದ್ದು 1000 ರೂಪಾಯಿ ಕ್ಯಾಶ್ ಬ್ಯಾಕ್ ನಿಮಗೆ ಬ್ರೋಕರೇಜ್ ಮೇಲೆ ಕೊಡ್ತಾ ಇದ್ದಾರೆ ಆಮೇಲೆ ನೀವು ಅಥವಾ ಆಪ್ ಮೂಲಕ ನೀವು ಒಂದು ಇನ್ವೆಸ್ಟ್ಮೆಂಟ್ ಅನ್ನು ಇಲ್ಲಿ ಮಾಡಬಹುದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೇರವಾದ ಲಿಂಕ್ ಕೊಟ್ಟಿದ್ದೀನಿ ಆ ಒಂದು ಲಿಂಕ್ ಮೂಲಕ ನೀವು ಫ್ರೀ ಆಫ್ ಕಾಸ್ಟ್ ಆಗಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳಬಹುದು ಓಕೆ ನಾ ಎರಡನೇ ಟ್ರಿಕ್ಸ್ ವಾಟ್ಸಾಪ್ ಗೆ ಸಂಬಂಧಪಟ್ಟ ಟ್ರಿಕ್ಸ್ ಅಂತ ಹೇಳಬಹುದು ತುಂಬಾ ಜನರು ವಾಟ್ಸಾಪ್ ನ ಯಾವ ರೀತಿ ಟ್ರ್ಯಾಕ್ ಮಾಡೋದು ವಾಟ್ಸಾಪ್ ನಂಬರ್ ನ ಯಾವ ರೀತಿ ಟ್ರ್ಯಾಕ್ ಮಾಡೋದು ಅಂತ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಸೋ ಕೆಲವು ಸಾರಿ ನಿಮ್ಮ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ನಿಮ್ಮ ಒಂದು ನಂಬರ್ ನ ಬ್ಲಾಕ್ ಲಿಸ್ಟ್ ಗೆ ಹಾಕಿರ್ತಾರೆ ಬ್ಲಾಕ್ ಮಾಡಿರ್ತಾರೆ ಸೋ ಆ ಟೈಮ್ ಅಲ್ಲಿ ಅವರ ಒಂದು ಆನ್ಲೈನ್ ಸ್ಟೇಟಸ್ ಏನಿದೆ ಅನ್ನೋದ್ರ ಬಗ್ಗೆ ನಿಮಗೆ ಕುತೂಹಲ ಇರುತ್ತೆ ತಿಳ್ಕೊಳ್ಳೋಕೆ ಸೋ ಅಂತವರಿಗೆ ಈ ಒಂದು ಟ್ರಿಕ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ ಸೋ ನಿಮ್ಮ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡಿಬಿಟ್ಟು whacheck.online ಅಂತ ಒಂದು ವೆಬ್ಸೈಟ್ ಇದೆ ಸೋ ಇದನ್ನ ನೀವು ಓಪನ್ ಮಾಡಿದ ನಂತರ ನಿಮ್ಮ ಒಂದು ಲೆಫ್ಟ್ ಸೈಡ್ ನಲ್ಲಿ ನೀವು ಕಂಟ್ರಿ ಕೋಡ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೋ ಇಂಡಿಯಾನ ಸೆಲೆಕ್ಟ್ ಮಾಡಿ ಇದಾದ ನಂತರ ನೀವು ಯಾವ ಒಂದು ನಂಬರ್ ನ ಒಂದು ಆನ್ಲೈನ್ ಸ್ಟೇಟಸ್ ಅನ್ನು ನೀವು ಚೆಕ್ ಮಾಡಬೇಕು ಅನ್ಕೊಂಡಿರ್ತೀರಲ್ಲ ಸೋ ಆ ಒಂದು ನಂಬರ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೋ ಎಂಟರ್ ಮಾಡಿದ ನಂತರ ಚೆಕ್ ಆನ್ಲೈನ್ ಸ್ಟೇಟಸ್ ಅಂತ ಇನ್ನೊಂದು ಆಪ್ಷನ್ ನಿಮಗೆ ಕಾಣಿಸ್ಕೊಳ್ಳುತ್ತೆ ಅದರ ಮೇಲೆ ಜಸ್ಟ್ ಒಂದ್ಸರಿ ಕ್ಲಿಕ್ ಮಾಡಿದ ನಂತರ ನೀವು ಎಂಟರ್ ಮಾಡಿದ ನಂಬರ್ ಆನ್ಲೈನ್ ಅಲ್ಲಿ ಇತ್ತು ಅಂತಂದ್ರೆ ಆನ್ಲೈನ್ ಅಂತ ತೋರಿಸುತ್ತೆ ಆಫ್ಲೈನ್ ಅಲ್ಲಿ ಇತ್ತು ಅಂತಂದ್ರೆ ಆಫ್ಲೈನ್ ಅಂತ ನಿಮಗೆ ತೋರಿಸುತ್ತೆ सो ಈ ಟ್ರಿಕ್ಸ್ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಈ ಕೂಡಲೇ ವಿಡಿಯೋನ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಓಕೆ ನಾ ಮೂರನೇ ಟ್ರಿಕ್ಸ್ ಕ್ರೋಮ್ ಬ್ರೌಸರ್ ಗೆ ಸಂಬಂಧಪಟ್ಟ ಟ್ರಿಕ್ಸ್ ಅಂತ ಹೇಳಬಹುದು ತುಂಬಾ ಜನರು ಪ್ರತಿದಿನ ಕ್ರೋಮ್ ಬ್ರೌಸರ್ ನ ಸರ್ಚ್ ಮಾಡಕ್ಕೆ ಅಂತ ಯೂಸ್ ಮಾಡ್ತಾ ಇರ್ತೀರಾ ಬೇರೆ ಬೇರೆ ಒಂದು ವರ್ಡ್ಸ್ ಅನ್ನ ಬೇರೆ ಬೇರೆ ಒಂದು ವೆಬ್ಸೈಟ್ ಗಳನ್ನ ಕ್ರೋಮ್ ಬ್ರೌಸರ್ ಮೂಲಕ ನೀವು ಸರ್ಚ್ ಮಾಡ್ತಾ ಇರ್ತೀರಾ ಸೋ ಅವಾಗ ನೀವು ಒಂದು ಸಿಂಪಲ್ ಆಗಿ ಒಂದು ಕೀಬೋರ್ಡ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡ್ತಾ ಇರ್ತೀರಾ ಸೋ ಇದರ ಬದಲಾಗಿ ನೀವು ಹ್ಯಾಂಡ್ ರೈಟಿಂಗ್ ಮೂಲಕ ಒಂದು ಕ್ರೋಮ್ ಬ್ರೌಸರ್ ನಲ್ಲಿ ವರ್ಡ್ಸ್ ಗಳನ್ನ ನೀವು ಸರ್ಚ್ ಮಾಡಬಹುದು ಸೋ ಯಾವ ರೀತಿ ಅಂತ ನೋಡೋದಾದ್ರೆ सो ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ ಜಸ್ಟ್ ಒಂದು google.com ವೆಬ್ಸೈಟ್ ಅನ್ನು ಓಪನ್ ಮಾಡಿದ ನಂತರ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಕಾಣಿಸ್ಕೊಳ್ಳುತ್ತೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ಕೆಳಗಡೆ ಬನ್ನಿ ಇಲ್ಲಿ ನಿಮಗೆ ಹ್ಯಾಂಡ್ ರೈಟಿಂಗ್ ಅಂತ ಇನ್ನೊಂದು ಆಪ್ಷನ್ ನಿಮಗೆ ಕಾಣಿಸ್ಕೊಳ್ಳುತ್ತೆ ಸೋ ಹ್ಯಾಂಡ್ ರೈಟಿಂಗ್ ಆಪ್ಷನ್ ಅಲ್ಲಿ ನಿಮಗೆ ಅನೇಬಲ್ ಮತ್ತು ಡಿಸೇಬಲ್ ಅಂತ ಎರಡು ಆಪ್ಷನ್ ಕಾಣಿಸ್ಕೊಳ್ಳುತ್ತೆ ಸೋ ಇಲ್ಲಿ ಅನೇಬಲ್ ಮಾಡಿದ ನಂತರ ನೀವು ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿದಾಗ ನೀವು ಹ್ಯಾಂಡ್ ರೈಟಿಂಗ್ ಮೂಲಕ ನಿಮ್ಮ ಒಂದು ವರ್ಡ್ಸ್ ಅನ್ನು ಅಥವಾ ವೆಬ್ಸೈಟ್ ಗಳನ್ನು ನೀವು ಈಸಿಯಾಗಿ ಸರ್ಚ್ ಕೂಡ ಮಾಡಬಹುದು ಓಕೆ ನಾ ನಾಲ್ಕನೇ ಟ್ರಿಕ್ಸ್ ಪ್ರತಿದಿನ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ವಾಟ್ಸ್ಆಪ್ ಮೂಲಕ ಇನ್ಸ್ಟಾಗ್ರಾಮ್ ಮೂಲಕ ಟೆಕ್ಸ್ಟ್ ಮೆಸೇಜ್ ಮೂಲಕ ನಿಮ್ಮ ಫ್ರೆಂಡ್ಸ್ ಗೆ ನೀವು ಒಂದು ವೆಬ್ಸೈಟ್ ಲಿಂಕ್ಸ್ ಗಳನ್ನ ಅಪ್ಲಿಕೇಶನ್ಸ್ ಲಿಂಕ್ಸ್ ಗಳನ್ನ ಪೇಜಸ್ ಲಿಂಕ್ಸ್ ಗಳನ್ನ ಕಳಿಸ್ತಾ ಇರ್ತೀರಾ ಕೆಲವು ಸಾರಿ ತುಂಬಾ ದೊಡ್ಡ ದೊಡ್ಡ ಒಂದು ಲಿಂಕ್ಸ್ ಗಳಿರುತ್ತೆ ಸೋ ಅವುಗಳನ್ನ ಕಳಿಸಕ್ಕೆ ನಿಮಗೆ ಕಿರಿಕಿರಿ ಆಗ್ತಾ ಇರುತ್ತೆ ತುಂಬಾ ಒಂದು ಲೈನ್ಸ್ ಗಳು ಬರ್ತಾ ಇರುತ್ತೆ WhatsApp ನಲ್ಲಿ ಅಥವಾ Instagram ನಲ್ಲಿ ಸೋ ಈ ಒಂದು ಟೈಮ್ ನಲ್ಲಿ ಆ ಒಂದು ಲಿಂಕ್ಸ್ ಗಳನ್ನು ನೀವು ಶಾರ್ಟ್ ಲಿಂಕ್ಸ್ ಗಳಾಗಿ ನೀವು ಪರಿವರ್ತನೆ ಮಾಡಿಬಿಟ್ಟು ನೀವು ಸೆಂಡ್ ಮಾಡಬಹುದು ಸೋ ಯಾವ ರೀತಿ ಅಂತ ನೋಡೋದಾದ್ರೆ Chrome browser ಅನ್ನು ಓಪನ್ ಮಾಡಿಬಿಟ್ಟು ease.gd ಅಂತ ಒಂದು ವೆಬ್ಸೈಟ್ ಇದೆ ಸೋ ಅದನ್ನ ಓಪನ್ ಮಾಡಿ ಸೋ ನೀವು ಯಾವ ಒಂದು ಲಿಂಕ್ ಅನ್ನು ಶಾರ್ಟ್ ಮಾಡಬೇಕು ಅನ್ಕೊಂಡಿರ್ತೀರಲ್ಲ ಸೋ ಅದನ್ನ ಪೇಸ್ಟ್ ಮಾಡಿ ಶಾರ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಆ ಒಂದು ಆಟೋಮ್ಯಾಟಿಕ್ ಆಗಿ ಒಂದು ಸ್ಮಾಲ್ ಲಿಂಕ್ ಜನರೇಟ್ ಆಗುತ್ತೆ ಸೋ ಅದನ್ನ ನೀವು ಈಜಿಯಾಗಿ ಸೆಂಡ್ ಮಾಡಬಹುದು ಸೋ ಅದರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಒಂದು ಒರಿಜಿನಲ್ ವೆಬ್ಸೈಟ್ ಗೆ ಅದು ರೀಡೈರೆಕ್ಟ್ ಆಗುತ್ತೆ ಅಂತ ಹೇಳಬಹುದು ಸೋ ಇದಿಷ್ಟು ಒಂದು 4 ಬೆಸ್ಟ್ ಮೊಬೈಲ್ ಫೋನ್ ಒಂದು ಟ್ರಿಕ್ಸ್ ಅಂತ ಹೇಳಬಹುದು ಸೋ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ನಿಮ್ಮ ಎಲ್ಲಾ ಸ್ನೇಹಿತರ ಒಂದು WhatsApp ಗ್ರೂಪಲ್ಲಿ ಒಂದು ವಿಡಿಯೋನ ಶೇರ್ ಮಾಡಿ ಸಿಗೋಣ ಮತ್ತೆ ಮುಂದೆ ಒಂದು ಇಂಟರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್